ನಮಸ್ಕಾರ. ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಜಯಶ್ರೀ ಕುಯಿಂಗೋಡಿ. ಕೊರೋನಾ ಹಿನ್ನೆಲೆಯಲ್ಲಿ ದೇಶದಲ್ಲಿ ಲಾಕ್ಡೌನ್ ಹೇರಿಕೆಯಾಗಿ ಇಂದಿಗೆ 100 ದಿನಗಳು ಸಂದಿವೆ. ಮಾರ್ಚ್ 25ರಂದು ದೇಶದಾದ್ಯಂತ ಲಾಕ್ಡೌನ್ ಜಾರಿಗೊಂಡಿತ್ತು. 4 ಹಂತಗಳಲ್ಲಿ ಲಾಕ್ಡೌನ್ ಅನುಷ್ಠಾನಗೊಂಡಿದ್ದು 5ನೇ ಹಂತದಲ್ಲಿ ಅನ್ಲಾಕ್ ಪ್ರಕ್ರಿಯೆ ನಡೆಯುತ್ತಿದೆ. ಆದರೆ ದೇಶದಾದ್ಯಂತ ಕೊರೋನಾ ಸೋಂಕು ಹೆಚ್ಚುತ್ತಲೇ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಹಾಗೂ ಕಾರ್ಯಾಧ್ಯಕ್ಷರುಗಳಾಗಿ ಸಲೀಂ ಅಹಮದ್, ಈಶ್ವರ್ ಖಂಡ್ರೆ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಇಂದು ಬೆಂಗಳೂರಿನಲ್ಲಿ ಅಧಿಕಾರ ಸ್ವೀಕರಿಸಿದರು. ಈ ಕಾರ್ಯಕ್ರಮವನ್ನು ವರ್ಚುವಲ್ ತಂತ್ರಜ್ಞಾನದ ಮೂಲಕ ರಾಜ್ಯ 7800 ಕೇಂದ್ರಗಳಲ್ಲಿ ವೀಕ್ಷಿಸುವ ಅವಕಾಶ ಮಾಡಲಾಗಿದ್ದು, ಸುಳ್ಯ ಬ್ಲಾಕ್ನ 36 ಕಡೆಗಳಲ್ಲೂ ಇದರ ನೇರ ಪ್ರಸಾರ ನಡೆಯಿತು. ಒಂದೇ ಮಾತರಂ ಸಂವಿಧಾನ ಪೀಠಕ್ಕೆ ವಾಚನದ ಬಳಿಕ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಸುಮಾರು 10 ಲಕ್ಷ ಕಾರ್ಯಕರ್ತರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಸುಳ್ಯ ಬ್ಲಾಕ್ನಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಉತ್ಸಾಹದಿಂದ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದರು. ಡಿಕೆಶಿ ಪದಗ್ರಹಣದ ಸುಳ್ಯ ಬ್ಲಾಕ್ನ ಮುಖ್ಯ ಕಾರ್ಯಕ್ರಮವು ಸುಳ್ಯದ ಯುವಜನ ಸಂಯುಕ್ತ ಮಂಡಳಿ ಸಭಾಭವನದಲ್ಲಿ ನಡೆಯಿತು. ನಗರ ಪಂಚಾಯತ್ ಮಾಜಿ ಅಧ್ಯಕ್ಷ ಎಂವಿ ವೆಂಕಟರಮಣ ಭಟ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಜಯಪ್ರಕಾಶ್ ರೈ ಅಧ್ಯಕ್ಷತೆ ವಹಿಸಿದ್ದರು. ಮಾಜಿ ಜಿಲ್ಲಾ ಪರಿಷತ್ ಸದಸ್ಯ ಐ ಕುಂಜಿಪಳ್ಳಿ, ನಗರ ಪಂಚಾಯತ್ ಮಾಜಿ ಸದಸ್ಯ ಜನಾರ್ದನಗೌಡ ಮೊಂಟಡ್ಕ, ಕೆಪಿಸಿಸಿ ವೀಕ್ಷಕ ಜಿ ಕೃಷ್ಣಪ್ಪ, ಕೆಪಿಸಿಸಿ ಸದಸ್ಯ ಡಾ ಬಿ ರಘು, ಡಿಸಿಸಿ ವೀಕ್ಷಕ ಮಹೇಶ್ ರೈ ಅಂಕೋತಿಮಾರ್, ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ರಾಜಾರಾಮ ಭಟ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಸಿದ್ದಿಕ್ ಕೊಕ್ಕೋ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪ್ರತಿಜ್ಞಾ ಸಮಾರಂಭದ ಉಸ್ತುವಾರಿ ಎಸ್ ಶಂಶುದ್ದೀನ್ ರವರು ಸ್ವಾಗತಿಸಿದರು. ಸುದ್ದಿ ನ್ಯೂಸ್ ಬುಲೆಟಿನ್ ನಲ್ಲಿಗ ಪುಟ್ಟ ವಿರಾಮ. ಜನಸಾಮಾನ್ಯರ ಬಳಿಗೆ ಎಸ್ಡಿಸಿಸಿ ಬ್ಯಾಂಕ್ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ, ಯೋಜಿಸಿದಂತೆ ಯೋಜನೆಗಳ ಅನುಷ್ಠಾನ, ಕೋವಿಡ್-19 ಸಂಕಷ್ಟ ಪರಿಸ್ಥಿತಿಯಲ್ಲಿ ಗ್ರಾಹಕರ ಆರ್ಥಿಕ ಸದೃಢತೆಗಾಗಿ ಬ್ಯಾಂಕ್ ನೀಡುತ್ತಿದೆ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ವಿಶೇಷ ಚಿನ್ನಾಭರಣ ಸಾಲ, ತಿಂಗಳ ಬಡ್ಡಿ ಕೇವಲ ಶೇಕಡ 0.8%, ಪ್ರತಿ ಗ್ರಾಮ್ಗೆ ರೂಪಾಯಿ 3,000 ಮೌಲ್ಯ, ಠೇವಣಿದಾರರಿಗೆ ಸುವರ್ಣಾವಕಾಶ, ಹೆಚ್ಚಿನ ಅವಧಿಯ ಠೇವಣಿಗಳಿಗೆ ಬ್ಯಾಂಕ್ ನೀಡುತ್ತಿದೆ 0.50% ಹೆಚ್ಚಿನ ಬಡ್ಡಿದರ, ಸಾಲ ಸೌಲಭ್ಯ, ಕೃಷಿ ಹೈನುಗಾರಿಕೆ ವ್ಯಾಪಾರ ಉದ್ದೇಶಗಳಿಗೆ, ಸ್ವಸಹಾಯ ಸಂಘ ಗುಂಪುಗಳಿಗೆ ವೇತನಾಧಾರಿತ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ, ಚಿನ್ನಾಭರಣ ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ ಆಕರ್ಷಕ ಬಡ್ಡಿದರದಲ್ಲಿ. ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿಯ ಗರಿ, 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ರಾಜ್ಯದ ಏಕೈಕ ಸಹಕಾರಿ ಬ್ಯಾಂಕ್. ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ. ಎಸ್ಡಿಸಿಸಿ ಬ್ಯಾಂಕ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು. 105 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್. ಕಾವೇರಿ ಗಾರ್ಮೆಂಟ್ಸ್ ಹಲವು ವರ್ಷಗಳಿಂದ ಸುಳ್ಯ ತಾಲೂಕಿನ ಜನತೆಯ ಪ್ರಶಂಸೆ ಗಳಿಸಿದ ಮದುವೆ ಸೀರೆಗಳ ಹೆಸರಾಂತ ಹವನಿಯಂತ್ರಿತ ಮಳಿಗೆ. ನವನವೀನ ವಿನ್ಯಾಸದ ಫ್ಯಾಷನ್ ಹಾಗೂ ಸಾಂಪ್ರದಾಯಿಕ ಉಡುಪುಗಳ ಲೇಟೆಸ್ಟ್ ಕಲೆಕ್ಷನ್, ಬನಾರಸ್, ಕಾಂಚೀವರಂ, ಕಂಚಿ ಸಿಲ್ಕ್, ಫ್ಯಾನ್ಸಿ ಸಾರಿಗಳು ಹಾಗೂ ಮ್ಯಾಚಿಂಗ್ ಬ್ಲೌಸ್ ಎಲ್ಲವೂ ಒಂದೇ ಸೂರಿನಡಿ. ಮದುವೆ ಸಂಭ್ರಮಕ್ಕೆ ಮಹಿಳೆಯರಿಗೆ, ಪುರುಷರಿಗೆ ಹಾಗೂ ಮಕ್ಕಳಿಗೆ ಬೇಕಾಗುವ ಎಲ್ಲಾ ಡ್ರೆಸ್ ಮೆಟೀರಿಯಲ್ಗಳು ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಇಂದೇ ಭೇಟಿಗೊಡಿ ಕಾವೇರಿ ಗಾರ್ಮೆಂಟ್ಸ್, ಶ್ರೀರಾಮ್ಪೇಟೆ, ಗೋಪಿಕಾ ಬಿಲ್ಡಿಂಗ್, ಮುಖ್ಯ ರಸ್ತೆ, ಸುಳ್ಯ. ಫೋನ್ 08257231969. ಅರಂತೋಳು ತೊಡಿಕಾನ ಆಸುಪಾಸಿನ ಜನತೆಗೆ ಶುಭ ಸುದ್ದಿ. ಶುಭಾರಂಭಗೊಂಡಿದೆ ಸಮೃದ್ಧಿ ಸೂಪರ್ ಮಾರ್ಕೆಟ್. ಜಾಗತಿಕ ಆರೋಗ್ಯ ಮತ್ತು ಆರ್ಥಿಕ ಪರಿಸ್ಥಿತಿಯ ಸಂದಿಗ್ಧ ಸಂದರ್ಭದಲ್ಲಿ ಶುಭಾರಂಭಗೊಂಡ ಅರಂತೋಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಪ್ರವರ್ತಿತ ಸಮೃದ್ಧಿ ಸೂಪರ್ ಮಾರ್ಕೆಟ್ ಜನರನ್ನ ಕೈಬೀಸಿ ಕರೆಯುತ್ತಿದೆ. ಇಲ್ಲಿ ದಿನಸಿ ಸಾಮಗ್ರಿಗಳು ಮತ್ತು ಗೃಹ ಉಪಯೋಗಿ ವಸ್ತುಗಳು ಲಭ್ಯವಿದ್ದು ಗುಣಮಟ್ಟಕ್ಕೆ ಪ್ರಥಮ ಆದ್ಯತೆ ನೀಡಲಾಗುತ್ತಿದೆ. ವಿಶಾಲವಾದ ಮಳಿಗೆ ಇದಾಗಿದ್ದು ತಮ್ಮ ಆಯ್ಕೆಯ ಸಾಮಗ್ರಿಗಳನ್ನು ಕೊಳ್ಳಲು ಉತ್ತಮ ಅವಕಾಶವಿದೆ. ಭೇಟಿ ಕೊಡಿ ಸಮೃದ್ಧಿ ಮಾರ್ಟ್. ರಕ್ಕಂ ಮತ್ತು ಚಿಲ್ಲರೆ ವ್ಯಾಪಾರಸ್ಥರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸಿರಿಸೌಧ ಅರಂತೋಡು. ಕಾಂಟ್ಯಾಕ್ಟ್ 9483499858.
7026093009740 4690179017. ವಿರಾಮದ ಬಳಿಕ ಮತ್ತೆ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಬೆಂಗಳೂರಿನ ಡಿಕೆಶಿ ಪದಗ್ರಹಣ ಸಮಾರಂಭದ ನೇರ ಪ್ರಸಾರವನ್ನು ಸುದ್ದಿ ಚಾನೆಲ್ ಮಾಡಿತು. ಇದಲ್ಲದೆ ಸುಳ್ಯ ಬ್ಲಾಕ್ನ ವಿವಿಧ ಕೇಂದ್ರಗಳಲ್ಲಿ ನಡೆದ ಕಾರ್ಯಕ್ರಮದ ದೃಶ್ಯಾವಳಿಗಳನ್ನು ಪ್ರಸಾರ ಮಾಡಿದೆ. ತಾಲೂಕಿನ ಪ್ರಮುಖ ನಾಯಕರನ್ನು ನೇರ ಪ್ರಸಾರದಲ್ಲಿ ಮಾತನಾಡಿಸಲಾಯಿತು. ಜಗತ್ತಿನಾದ್ಯಂತ ಇರುವ ಸಾವಿರಾರು ಮಂದಿ ಸುದ್ದಿಯ ಈ ನೇರ ಪ್ರಸಾರವನ್ನು ವೀಕ್ಷಿಸಿದರು. ಜುಲೈ 3 ರಿಂದ 5 ರವರೆಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರ ಕಚೇರಿಗೆ ಸಾರ್ವಜನಿಕ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಸ್ಯಾನಿಟೈಸೇಷನ್ ಕಾರಣಕ್ಕೆ ಈ ನಿರ್ಬಂಧ ಇರುವುದಾಗಿ ತಿಳಿದು ಬಂದಿದೆ. ಮಡಿಕೇರಿ ಕಡೆಯಿಂದ ಲಾರಿಯೊಂದು ಅರಂತೋಡು ತೆಕ್ಕಿಲ್ ಬಳಿ ರಸ್ತೆ ಬದಿಯ ತಡೆಗೋಡೆಗೆ ಗುದ್ದಿ ಸಂಭಾವ್ಯ ಅಪಾಯದಿಂದ ಪಾರಾದ ಘಟನೆ ವರದಿಯಾಗಿದೆ. ರಸ್ತೆ ಬದಿಯ ತಡೆಗೋಡೆ ಇಲ್ಲದಿದ್ದರೆ ಲಾರಿ ಅಲ್ಲಿರುವ ಮನೆ ಮೇಲೆ ಬೀಳುತ್ತಿತ್ತು. ತಡೆಗೋಡೆ ಸಂಭಾವ್ಯ ದುರಂತವನ್ನು ತಪ್ಪಿಸಿದೆ ಎಂದು ತಿಳಿದು ಬಂದಿದೆ. ಸುಳ್ಯದ ಓಡಬಾಯಿ ಮಾಂಡೋವಿ ಶೋರೂಮ್ನ ಎದುರುಗಡೆ ಆಲ್ಟೋ ಕಾರಿಗೆ ಟೆಂಪೋ ಮಿನಿ ಲಾರಿ ಡಿಕ್ಕಿ ಹೊಡೆದ ಘಟನೆ ಇಂದು ಸಂಭವಿಸಿದೆ. ಪೈಚಾರು ಕಡೆಯಿಂದ ಸುಳ್ಯಕ್ಕೆ ಬರುತ್ತಿದ್ದ ಮಿನಿ ಲಾರಿ ಸುಳ್ಯ ಕಡೆಯಿಂದ ಪುತ್ತೂರು ಕಡೆಗೆ ಸಂಚರಿಸುತ್ತಿದ್ದ ಕಾರು ಓಡಬಾಯಿಯ ಬಳಿ ಕುಂಭಕೋಡು ಕಸ್ತೂರಿ ಕಲಾಮಂದಿರದ ಕಡೆಗೆ ತಿರುಗಿಸುತ್ತಿರುವ ವೇಳೆಯಲ್ಲಿ ಡಿಕ್ಕಿ ಹೊಡೆದಿದೆ. ಪರಿಣಾಮವಾಗಿ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರಿನ ಒಂದು ಬದಿ ಸಂಪೂರ್ಣ ಜಖಂಗೊಂಡಿದೆ. ಸ್ಥಳಕ್ಕೆ ಆಗಮಿಸಿದ ಸುಳ್ಯ ಪೊಲೀಸರು ಘಟನೆ ಕುರಿತು ತನಿಖೆ ನಡೆಸುತ್ತಿದ್ದಾರೆ. ಗುತ್ತಿಗಾರು ಲಯನ್ಸ್ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಲಯನ್ಸ್ ಸೇವಾ ಭವನ ಗುತ್ತಿಗಾರಿನಲ್ಲಿ ನಡೆಯಿತು. ಪದಗ್ರಹಣಾಧಿಕಾರಿಯಾಗಿ ಲಯನ್ಸ್ ಡಿಸ್ಟ್ರಿಕ್ಟ್ 317D ಎರಡನೇ ಉಪರಾಜ್ಯಪಾಲ ಸಂಜಿತ್ ಶೆಟ್ಟಿ ಪದಗ್ರಹಣ ನೆರವೇರಿಸಿದರು. ಅಧ್ಯಕ್ಷತೆಯನ್ನು ಪೂರ್ವ ಉಪಾಧ್ಯಕ್ಷ ಭರತ್ ಮುಂಡೋಡಿಯವರು ವಹಿಸಿದ್ದರು. ಡಾಕ್ಟರ್ಸ್ ಡೇ ಪ್ರಯುಕ್ತ ಸುಳ್ಯ ರೋಟರಿ ವತಿಯಿಂದ ಸರಳ ಸಮಾರಂಭವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸುಳ್ಯದಲ್ಲಿ ಕಳೆದ 43 ವರ್ಷಗಳಿಂದ ಆಸ್ಪತ್ರೆಯನ್ನು ತೆರೆದು ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಸದಾಶಿವರಾವ್ ಅವರನ್ನು ಸನ್ಮಾನಿಸಲಾಯಿತು. ವೈದ್ಯರ ದಿನದ ಆಚರಣೆಯ ವಿಶೇಷತೆಗಳ ಬಗ್ಗೆ ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರು ಮಾತನಾಡಿದರು. ಇದು ಇವತ್ತಿನ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್.